ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಪ್ರತಿನಿತ್ಯ ಎಷ್ಟು ಬಾರಿ ಸ್ನಾನ ಮಾಡಬೇಕು ಮತ್ತು ಏಕೆ ಅನ್ನುವ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ತಪ್ಪದೇ ಕ್ಲಿಕ್ ಮಾಡಿ. ಧರ್ಮಶಾಸ್ತ್ರದ ಪ್ರಕಾರ ದಿನಕ್ಕೆ 3 ಬಾರಿ ಸ್ನಾನ ಮಾಡಬೇಕು. ಉದಯ ಕಾಲದಲ್ಲಿ 1 ಸ್ನಾನ, ಮಧ್ಯಾಹ್ನ 1 ಸ್ನಾನ, ಹಾಗೆ ಸಂಜೆ ಸಂಧ್ಯಾಕಾಲದಲ್ಲಿ 3 ಸ್ನಾನವನ್ನು ಮಾಡಬೇಕು. ಆದರೆ ಈಗಿನ ಲೈಫ್ ಸ್ಟೈಲಲ್ಲಿ ಅದು ಸಾಧ್ಯ ಇಲ್ಲ, ಆಗೋದೂ ಇಲ್ಲ. ಆದರೆ ಪ್ರತಿಯೊಬ್ಬರೂ ಕೂಡ ಈ 3 ಕಾರ್ಯಗಳನ್ನು ಮಾಡಿದ ಮೇಲೆ ಸ್ನಾನ ಮಾಡಲೇಬೇಕು. ಆ 3 ಕಾರ್ಯಗಳು ಯಾವುದು ಅಂದರೆ, ಮೊದಲನೆಯದು ಪ್ರತಿದಿನ ಬೆಳಿಗ್ಗೆ ಎದ್ದ ನಂತರ ನಮ್ಮ ದಿನನಿತ್ಯದ ಕಾರ್ಯಗಳನ್ನು ಮುಗಿಸಿದ ತಕ್ಷಣ ನಾವು ಸ್ನಾನ ಮಾಡಲೇಬೇಕು. ಎರಡನೆಯದು ಕೂದಲನ್ನು ಕತ್ತರಿಸಿದ ದಿನ, ಹಾಗೆಯೇ ಕೂದಲನ್ನು ಕ್ಷೌರ ಮಾಡಿಸಿದ ದಿನ ನಾವು ಸ್ನಾನ ಮಾಡಲೇಬೇಕು. ಇನ್ನು ಮೂರನೆಯದು ಸಾವಾದಾಗ, ಹಾಗೆ ಸಾವಿನ ಮನೆಗೆ ಹೋದಾಗ, ಸತ್ತ ವ್ಯಕ್ತಿಯನ್ನು ನೋಡಿ ಬಂದಾಗ, ಅಂತ್ಯ ಸಂಸ್ಕಾರಕ್ಕೆ ಹೋಗಿ ಬಂದಾಗ ಕೂಡಲೇ ನಾವು ಸ್ನಾನವನ್ನು ಮಾಡಿನೇ ಮನೆ ಒಳಗೆ ಬರಬೇಕು. ದಿನಕ್ಕೆ 3 ಬಾರಿ ಸ್ನಾನ ಮಾಡುವುದು ಕಷ್ಟ, ಆಗೋದಿಲ್ಲ. ಆದರೆ ಈ 3 ಸಂದರ್ಭಗಳಲ್ಲಿ ನಾವು ಸ್ನಾನವನ್ನು ಮಾಡಲೇಬೇಕು. ಹಾಗೆಯೇ ಇನ್ನೊಂದೇನೆಂದರೆ, ಗಂಡ ಹೆಂಡತಿ ಸೇರಿದ ನಂತರ ಕೂಡ ಸ್ನಾನ ಮಾಡಲೇಬೇಕು. ದಿನಕ್ಕೆ 3 ಬಾರಿ ಸ್ನಾನ ಮಾಡುವುದು ಕಷ್ಟ, ಹಾಗಾಗಿ ದಿನದಲ್ಲಿ 1 ಬಾರಿ ಸ್ನಾನವನ್ನು ಮಾಡಿ ನಂತರ ದೇವರ ಪೂಜೆಯನ್ನು ಮಾಡಿ. ವ್ರತಗಳನ್ನು ಮಾಡ್ತಾ ಇರ್ತಾರಲ್ಲ ಸಂಕಷ್ಟಿ ವ್ರತ ಮಾಡುವವರು, ಇನ್ನು ಬೇರೆ ಬೇರೆ ಥರದ ವ್ರತಗಳನ್ನು ಮಾಡ್ತಾ ಇರುವವರು ದಿನಕ್ಕೆ 2 ಬಾರಿ ಸ್ನಾನವನ್ನು ಮಾಡಬೇಕು. ಬೆಳಗ್ಗೆ ಸ್ನಾನವನ್ನು ಮಾಡಿ, ತಲೆ ಸ್ನಾನವನ್ನು ಮಾಡಿ ದೇವರಿಗೆ ಪೂಜೆಯನ್ನು ಮಾಡಬೇಕು. ಇನ್ನು ಸಂಜೆ ಮತ್ತೊಮ್ಮೆ ಸ್ನಾನವನ್ನು ಮಾಡಿ ದೇವರಿಗೆ ಪೂಜೆಯನ್ನು ಮಾಡಬೇಕು. ಯಾಕೆಂದರೆ ಈ ವ್ರತವನ್ನು ಮಾಡ್ತಾ ಇರೋರು ತುಂಬ ಕಟ್ಟುನಿಟ್ಟಾಗಿ ಮಾಡ್ತಾ ಇರಬೇಕು. ಹಾಗಾಗಿ ನೀವು ಬೆಳಗ್ಗೆ ಸ್ನಾನ ಮಾಡಿ ಪೂಜೆಯನ್ನು ಮಾಡಿರ್ತೀರಾ, ಸಂಜೆವರೆಗೂ ಕೂಡ ನೀವು ಬೇರೆ ಬೇರೆ ಥರದ ಎಲ್ಲ ಕೆಲಸಗಳನ್ನು ಮಾಡಿರ್ತೀರಾ, ನೀವು ಕೂಡ ಮಲಿನ ಆಗಿರ್ತೀರ. ಆ ಕಾರಣದಿಂದಾಗಿ ಸಂಜೆ ಮತ್ತೊಮ್ಮೆ ಸ್ನಾನವನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.